ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಏನೋ ಅವ್ರದ್ದು ಲಾಸ್ಟ್ ಐತಿ, ಎಟ್ಟು ದೂಸ ಜಗದ ಜಗತೈತಿ, ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ಗಂತರೂ ಅಧಿಕಾರ ಕೊಡೋದಿಲ್ಲ. ಕೊನೆಯ ಮುಖ್ಯಮಂತ್ರಿ ರಾಜ್ಯದ ಕಾಂಗ್ರೆಸ್ ಯಾರು ಅದಿದ್ರೆ ಅದು ಸಿದ್ದರಾಮಯ್ಯನವರಿಂದ ಕೊನೆ ಆಗ್ತದೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ಬಂದೇ ಬರ್ತೀವಿ. ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನೋಡ್ರಿ, ನಮ್ಮ ಧರಣಿಯೊಳಗೆ ಕುಮಾರಸ್ವಾಮಿಯವರು ಮಾತಾಡಿ ಅವರು ಶಾಸಕರು ಬಂದ್ರೆ ಈಗ 80ಕ್ಕೆ ಬಂದೀವಿ. ಮತ್ತೆ ಇನ್ನು ಹಿಂಗೆ ಇರ್ಕೋತೆ ಹೋಗೋದು. ಮಹಾರಾಷ್ಟ್ರದ ಏನು ನಡೆದೈತೆ ನೋಡ್ಲಾಕತ್ತಿರಲ್ಲ. ಸಂದರ್ಭ ಬತ್ತಂದ್ರೆ ಇದಕ್ಕೆ ಗ್ಯಾರಂಟಿ ಡಿಸೆಂಬರ್ಗೆ ಮುಗೀತದೆ. ಅದಕ್ಕೆ ಕಾರ್ಯಕರ್ತರು ಹುರುಪಾಗ್ರಿ. ಏನಾಗಿದ್ದಾಯ್ತು, ಇವ್ರು ನಮ್ಮ ಟಿ ವಿಯವರು ಹೊಡಿತಾರೆ, ಹೀನಾಯ ಸೋಲು ಹೀನಾಯ ಸೋಲು. ಅವರೇ ಎಲ್ಲಿ ಹೀನಾಯ ಸೋಲು ಆಗೈತ್ರಿ? 66 ಸೀಟ್ ಬಂದ ಕಡಿಮೆ ಏನ್ರಿ? 36% ಏನು ನಮ್ಮ ವೋಟ್ ಬ್ಯಾಟ್ರನ್ ಏನು ಚೇಂಜ್ ಆಗಿತ್ತು? ಸುಮ್ಮನೆ ಹೀನಾಯ ಸೋಲು ಹೀನಾಯ ಸೋಲು. ಮುಂದೇನಂತಾರೆ ಇವರಿಗೆ ಏನು ವಿರೋಧ ಪಕ್ಷದಲ್ಲಿ ಯಾರೂ ಕೆಲಸ ಮಾಡೋ. ಇವತ್ತಿನ ನಮ್ಮ ವಿರೋಧ ಪಕ್ಷದಲ್ಲಿ ಒಕ್ಕಟ್ಟಾಗಿ ಮಾಡಿದ್ ನೋಡಿದ್ರೆ ಸಿದ್ದರಾಮಯ್ಯನವರ ಮುಖ ಇವತ್ತು ಎಷ್ಟು ಮುಖ. ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ಯಾಕ್ರಿ ಹಿಂಗ್ಯಂಗೆ ನಿಮ್ಮದು ಮುಖ ಭಾಳ? ಇಲ್ಲಪ್ಪ, ಹಂಗೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಈಗ ಸಿಗಬಾರ್ದು, ಸಿಗ್ಬಿದ್ದೀನಿ ನಾ ಒಳಗೆ, ಹೆಂಗಾರ ಮಾಡಿ ಕಡ್ಯಾಕಾಗಿ ಹೋದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಅದಕ್ಕೆ ನಮ್ಮ BJP ಕಾರ್ಯಕರ್ತರು ಏನು ತೃಪ್ತಿ ಕೆಡೋದು ಬೇಕಾಗಿಲ್ಲ. ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಅದು ಕಾರ್ಯಕರ್ತರ ಪಡೆ. ನಮ್ಮ ಆದರ್ಶ ವ್ಯಕ್ತಿ ನರೇಂದ್ರ ಮೋದಿ ಅನ್ನೋಂಥ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ. ನಾವು ಹೋರಾಟ ಮಾಡ್ಕೋತ ಹೋಗೋಣ. ನಾವು ಹೋರಾಟದಿಂದೇ ಬಂದೀವಿ. ಯಡಿಯೂರಪ್ಪನವ್ರ ಜೊತೆಗೆ ಮೊದಲಿನಿಂದು ಕಬ್ಬನ್ ಪಾರ್ಕ್ನಲ್ಲಿ ಹೋರಾಟ, ಅಲ್ಲಿ ಹೋರಾಟ, ಇಲ್ಲಿ ಹೋರಾಟ, ಪ್ರತಿ ನಾವೆಲ್ಲ 5-10 ಜನ ತೊಗೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಜನ ಸೇರ್ತಿದ್ದಿಲ್ಲ ಅಂಥ ಕಾಲದಲ್ಲಿ ಪಕ್ಷ ಕಟ್ಟದಂಥದ್ದು. ನಾವ್ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಸನ್ನದ್ಧರಾಗೋಣ. ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಲೋಕಸಭೆಯಲ್ಲಿ 28 ಇವತ್ತು ಒಬ್ಬರು ಕಾಂಗ್ರೆಸ್ನವರು ಇಬ್ಬರು ನಮ್ಗೆ ವಾಕಿಂಗ್ನಾಗ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ನಮಗಂತರೂ ಹಳ್ಳಿಯಾಗ ಜನರು ಬರ್ಸ್ಕೊಡಲ್ಲಾಗ ನೀನು ಎಲ್ಲೇದ ನೀನು ಗ್ಯಾರಂಟಿ ಕಾರ್ಡ್ ಕೊಡಲಕತ್ತಾರಂತ. ಕಾಂಗ್ರೆಸ್ MLAಗಳಿಗೆ ಜನರನ್ನ ಎದುರಿಸೋದು ಆಗ್ತಾ ಇಲ್ಲ. ಅದೇ MLAಗಳು ಹೇಳಕತ್ತಿದ್ರು ಕಾಂಗ್ರೆಸ್ನವ್ರು ಇವತ್ತು ನಾವು ವಾಕಿಂಗ್ ಹೋದಾಗ, ನಾನು ಪಾಟ್ಲು ಹೋದಾಗ ಲೋಕಸಭೆಯಲ್ಲಿ ನಿಮ್ಮ ಪಕ್ಷ 28-28 ಲೋಕಸಭೆ ಗೆಲ್ತದೆ, ನರೇಂದ್ರ ಮೋದಿಯವ್ರು ನೋಡಿ ಓಟ್ ಹಾಕ್ತಾರೆ ಅನ್ನೋಂಥದ್ದು. ಇದು ಕಾಂಗ್ರೆಸ್ನವ್ರಿಗೆ ಭಯ ಬಂದಿತ್ತು.